ಎಲ್ರಿಗೂ ನಮಸ್ಕಾರ. ವಿಟ್ಸ್ ಕುಕ್ಕಿಂಗ್ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಉಡುಪಿ ಸೈಡಲ್ಲಿ ಮಾಡುವಂತಹ ಖಾರ ಅವಲಕ್ಕಿ ರೆಸಿಪಿನ ಶೇರ್ ಮಾಡ್ತೇನೆ. ಮನೆಯಲ್ಲಿ ಫಂಕ್ಷನ್ ಇದ್ದರೆ ಬೆಳಗಿನ ತಿಂಡಿಗೆ ಇದನ್ನು ಮಾಡ್ತಾರೆ, ಇಲ್ಲಾಂದರೆ ಹೀಗೇ ಕೂಡ ಮನೆಯಲ್ಲಿ ಮಾಡ್ತಾರೆ. ಚಾದೊಟ್ಟಿಗೆ ಇದು ಒಳ್ಳೇದಾಗ್ತಿದೆ ತಿನ್ನಲಿಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡುವ. ಒಂದು ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಅರ್ಧ ದೊಡ್ಡ ಚಮಚ ಜೀರಿಗೆ, ಅರ್ಧ ದೊಡ್ಡ ಚಮಚ ಉದ್ದಿನ ಬೇಳೆ, ಅರ್ಧ ದೊಡ್ಡ ಚಮಚ ಕಡಲೆಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಇದಕ್ಕೆ ಒಂದು 5-6 ಕೆಂಪು ಮೆಣಸು, ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಇದನ್ನು ಹುರ್ಕೋಬೇಕು. ಸರಿಯಾಗಿ ಇದರಲ್ಲಿ ಪರಿಮಳ ಬಂದ ನಂತರ ಇದನ್ನು ತೆಗಿಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳುವ. ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಸ್ಟೋರ್ ಮಾಡಿಡಬಹುದು. ಹಾಗೆಯೇ ಯಾವಾಗ ಅವಲಕ್ಕಿ ಮಾಡಲಿಕ್ಕೆ ಇದೆ ಆಗ ಸ್ವಲ್ಪ ಹಾಕಿ ಇದನ್ನು ಅವಲಕ್ಕಿ ಮಾಡಿದರೆ ಆಯಿತು. ಈಗ ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಬೇಕು. ನೋಡಿ, ಇದು ಪುಡಿ ಆಯಿತು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಅರಶಿನ ಪುಡಿನ ಹಾಕಿದೆ. ಹೀಗೆ ಮಿಕ್ಸ್ ಮಾಡಿದರೆ ಆಯಿತು. ಈಗ ಖಾರ ಅವಲಕ್ಕಿ ಮಾಡುವ. ನಾನಿಲ್ಲಿ 1/2 ಕಪ್ನಷ್ಟು ತುರಿದ ತೆಂಗಿನಕಾಯಿ ತಗೊಂಡಿದ್ದೇನೆ. ಹಾಗೆಯೇ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು, ಹಾಗೆಯೇ ಪುಡಿ ಮಾಡಿಟ್ಟಂಥ ಮಸಾಲ ನೋಡ್ಕೊಂಡು ಹಾಕಬೇಕು. ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ. ನಾನಿಲ್ಲಿ 2 ಚಮಚದಷ್ಟು ಹಾಕಿದೆ, ಬೇಕಾದರೆ ನಂತರ ಹಾಕಬೇಕು. ಇದನ್ನು ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಅವಲಕ್ಕಿನ ಹಾಕ್ತಾ ಇದ್ದೇನೆ. 1 ದೊಡ್ಡ ಕಪ್ನಲ್ಲಿ ಅವಲಕ್ಕಿನ ಹಾಕಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. ನಾನಿಲ್ಲಿ ತುಪ್ಪದ ಒಗ್ಗರಣೆ ಹಾಕ್ತಾ ಇದ್ದೇನೆ. 2 ಚಮಚ ತುಪ್ಪ ತಗೊಂಡೆ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಹಾಕಿದೆ, ಸ್ವಲ್ಪ ಉದ್ದಿನ ಬೇಳೆ, ಹಾಗೆಯೇ 1 ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಕೆಂಪು ಮೆಣಸು. ಇದನ್ನು ಚೆನ್ನಾಗಿ ಕಾಯಿಸಬೇಕು. ನೋಡಿ, ಈಗ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಸಾಕು ಇದು. ಈಗ ಇದನ್ನು ಅವಲಕ್ಕಿಯ ಮೇಲೆ ಹಾಕುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡುವ. ತಣ್ಣಗಾದ ನಂತರ ಇದನ್ನು ಸ್ವಲ್ಪ ಕೈಯಿಂದಲೇ ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಆಯಿತು. ರುಚಿಯಾದ ಖಾರ ಅವಲಕ್ಕಿ ರೆಡಿ ಆಯಿತು. ನಾವು ಈ ರೀತಿಯಲ್ಲಿ ಖಾರ ಅವಲಕ್ಕಿ ಮಾಡೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ತುಂಬ ಈಸಿ ರೆಸಿಪಿ. ಮಸಾಲೆ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಈಸಿಯಾಗಿ ಮಾಡಬಹುದು. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.